ಶುಭೋದಯ ಮಕ್ಕಳೇ, ನಾನು ನಿಮ್ಮ ಎರಡನೇ ತರಗತಿಯ ಕನ್ನಡ ವಿಷಯದ ಶಿಕ್ಷಕಿ ಜ್ಯೋತಿ ಎಂ ವಿ ಅಂಜಲ ವಿದ್ಯಾನಿಕೇತನ ಶಾಲೆಯಿಂದ ಕನ್ನಡ ತರಗತಿಗೆ ಸ್ವಾಗತ. ಇಂದು ಪಾಠ 3 ಗೆಳೆತನ ಎಂಬ ಪಾಠದ ಉಳಿದ ಭಾಗವನ್ನು ಓದಿ ಅದರ ಬಗ್ಗೆ ವಿವರಣೆಯನ್ನು ತಿಳಿದುಕೊಳ್ಳೋಣ. ಈಗ ನಿಮ್ಮ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ 16 ತೆರೆಯಿರಿ. ಆನೆಯು ಸ್ಪರ್ಧೆಯ ಜಾಗ ಮತ್ತು ಸಮಯವನ್ನು ನಿರ್ಧರಿಸಿತು. ನೀವು ಈ ಬೇವಿನ ಮರದಿಂದ ಆರಂಭಿಸಿ ಆ ಕೊಳದವರೆಗೆ ಓಡಿ, ನಾನು ಕೊಳದ ಹತ್ತಿರ ಇರುತ್ತೇನೆ ಎಂಬ ಸೂಚನೆ ನೀಡಿತು. ಆನೆಯು ಅಲ್ಲಿಗೆ ಹೋಯಿತು. ಕುದುರೆ ಮತ್ತು ಒಂಟೆ ಓಡಲು ಶುರು ಮಾಡಿದವು. ಕುದುರೆಯೇ ವೇಗವಾಗಿ ಓಡಿ ಮೊದಲು ಗುರಿ ಮುಟ್ಟಿತು. ಗೆದ್ದ ಕುದುರೆ, ನೋಡಿದಿರಾ, ನಾನೇ ಹೆಚ್ಚು ಅಂತ ಗೊತ್ತಾಯಿತೇ ಎಂದು ಜಂಬದಿಂದ ಹೇಳಿತು. ಆನೆಯು, ಕುದುರೆಯೇ, ನಮ್ಮ ಒಪ್ಪಂದದಂತೆ ಇನ್ನೊಂದು ಕಡೆ ಸ್ಪರ್ಧೆ ಇದೆ, ಅದು ಆಗಲಿ, ಅನಂತರ ಯಾರು ಹೆಚ್ಚು ಎಂಬುದನ್ನು ತೀರ್ಮಾನಿಸಬಹುದು ಎಂದಿತು. ಓಹೋ, ಹಾಗೆಯೇ ಆಗಲಿ, ನಾನು ಸಿದ್ಧ ಎಂದು ಕುದುರೆ ಹೆಮ್ಮೆಯಿಂದ ಹೇಳಿತು. ಮಕ್ಕಳೇ, ಈಗ ಪಾಠದ ವಿವರಣೆಯನ್ನು ತಿಳಿದುಕೊಳ್ಳೋಣ. ಹಿಂದಿನ ತರಗತಿಯಲ್ಲಿ ನಾವು ಒಂಟೆ ಮತ್ತು ಕುದುರೆಗೆ ಆನೆಯು ಓಟದ ಸ್ಪರ್ಧೆಯನ್ನು ಏರ್ಪಡಿಸುವ ತೀರ್ಮಾನವನ್ನು ಕೊಟ್ಟಿತ್ತು ಎಂದು ತಿಳಿದಿದೆವು. ಈಗ ಆನೆಯು ಕೊಡುವ ಸಲಹೆಯ ಬಗ್ಗೆ ತಿಳಿಯೋಣ. ಆನೆಯು ಸ್ಪರ್ಧೆ ನಡೆಯುವ ಜಾಗವನ್ನು ತೋರಿಸಿ, ನೀವು ಈ ಬೇವಿನ ಮರದಿಂದ ಆ ಕೊಳದವರೆಗೆ ಓಡಬೇಕು ಎಂದು ಹೇಳಿ ಹೋಯಿತು. ನಂತರ ಕುದುರೆ ಮತ್ತು ಒಂಟೆ ಓಡಲು ಶುರು ಮಾಡಿದವು. ಕುದುರೆಯೇ ಮೊದಲು ಗುರಿಯನ್ನು ಮುಟ್ಟಿತು. ಕುದುರೆಯು ಮೊದಲನೇ ಹಂತದಲ್ಲಿ ಗೆದ್ದಿತು. ಗೆದ್ದಂತಹ ಕುದುರೆಯು ಹೇಳ್ತಾ ಇದೆ, ನೋಡಿದಿರಾ, ನಾನೇ ಹೆಚ್ಚು ಅಂತ ಗೊತ್ತಾಯ್ತಾ ಎಂದು ಜಂಬದಿಂದ, ಅಂದರೆ ಅಹಂಕಾರದಿಂದ ಹೇಳ್ತಾ ಇದೆ. ಆಗ ಆನೆ ಹೇಳುತ್ತೆ, ಕುದುರೆಯೇ, ನಮ್ಮ ಒಪ್ಪಂದದಂತೆ ಸ್ಪರ್ಧೆಯು 2 ಸಲ ಇದೆ, ನೀನು ಗೆದ್ದಿರುವುದು 1 ಬಾರಿ ಮಾತ್ರ, ಇನ್ನೂ 1 ಬಾರಿ ಗೆಲ್ಲಬೇಕು, ಅದು ಸಹ ಆಗಲಿ, ಆನಂತರ ಯಾರು ಹೆಚ್ಚು ಎಂಬುದನ್ನು ತೀರ್ಮಾನಿಸಬಹುದು ಎಂದು ಹೇಳಿತು. ಓಹೋ, ಹಾಗೆ ಆಗಲಿ ಅಂತ ಕುದುರೆ ಹೆಮ್ಮೆಯಿಂದ ಹೇಳಿತು. ಆನೆಯು 2ನೇ ಸಲದ ಓಟದ ಸ್ಪರ್ಧೆಯನ್ನು ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು. ಅಲ್ಲಿ ಸ್ಪರ್ಧೆಯ ಆರಂಭ ಮತ್ತು ಗುರಿ ಮುಟ್ಟುವ ಜಾಗಗಳನ್ನು ಗುರುತಿಸಿತು. ಗುರಿ ಮುಟ್ಟಬೇಕಾದ ಸ್ಥಳದಲ್ಲಿ ಆನೆಯು ನಿಂತಿತು. ಓಟದ ಸ್ಪರ್ಧೆ ಪ್ರಾರಂಭವಾಯಿತು. ಮರಳಿನ ಮೇಲೆ ಒಂಟೆ ಸರಾಗವಾಗಿ ಓಡಿತು, ಆದರೆ ಅಲ್ಲಿ ಕುದುರೆಗೆ ಓಡಲು ಕಷ್ಟವಾಯಿತು. 2ನೇ ಸಲ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆದ್ದಿತು. ಆಗ ಸೋತ ಕುದುರೆಗೆ ತನ್ನ ತಪ್ಪಿನ ಅರಿವಾಯಿತು. ಆನೆ ಮತ್ತು ಒಂಟೆಯ ಹತ್ತಿರ ಕ್ಷಮೆ ಕೇಳಿತು. ಆನೆಯು, ತಮ್ಮಂದಿರ, ನಿಮ್ಮಲ್ಲಿ ಯಾರೂ ಹೆಚ್ಚು ಅಲ್ಲ, ಕಡಿಮೆಯೂ ಅಲ್ಲ, ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ. ನೀವಿಬ್ಬರೂ ಒಳ್ಳೆಯ ಗೆಳೆಯರಾಗಿದ್ದವರು, ಮುಂದೆಯೂ ಹಾಗೆಯೇ ಇರಿ, ಗೆಳೆತನದ ಆನಂದವನ್ನು ಹಂಚಿಕೊಂಡು ಬಾಳಿರಿ ಎಂದು ಹೇಳಿತು. ಕುದುರೆ ಮತ್ತು ಒಂಟೆ ಆನೆಗೆ ಧನ್ಯವಾದಗಳನ್ನು ತಿಳಿಸಿದವು. ಎಂದಿನಂತೆ ಗೆಳೆಯರಾಗಿ ಖುಷಿಯಾಗಿದ್ದವು. ಮಕ್ಕಳೇ, 2ನೇ ಸಲದ ಓಟದ ಸ್ಪರ್ಧೆಯನ್ನು ಆನೆಯು ಹೆಚ್ಚು ಮರಳು ಇರುವಂತಹ ಜಾಗದಲ್ಲಿ ಏರ್ಪಡಿಸಿತು. ಅಲ್ಲಿ ಸ್ಪರ್ಧೆಯ ಆರಂಭ ಮತ್ತು ಗುರಿ ಮುಟ್ಟುವ ಜಾಗಗಳನ್ನು ಗುರುತಿಸಿಕೊಟ್ಟು ಗುರಿ ಮುಟ್ಟಬೇಕಾದ ಸ್ಥಳದಲ್ಲಿ ಆನೆ ಹೋಗಿ ನಿಂತಿತು. ನಂತರ ಒಂಟೆ ಮತ್ತು ಕುದುರೆಗೆ ಪೈಪೋಟಿ, ಅಂದರೆ ಓಟದ ಸ್ಪರ್ಧೆ ಪ್ರಾರಂಭವಾಯಿತು. ಮರಳಿನ ಮೇಲೆ ಒಂಟೆ ಸರಾಗವಾಗಿ ಈಸಿಯಾಗಿ ಓಡಿತು, ಆದರೆ ಅಲ್ಲಿ ಕುದುರೆಗೆ ಓಡಲು ಕಷ್ಟವಾಯಿತು. 2ನೇ ಸಲದ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆದ್ದಿತು. ಆಗ ಸೋತಂತಹ ಕುದುರೆಗೆ ತಾನು ಮಾಡಿರುವಂತಹ ತಪ್ಪು ಮನವರಿಕೆ ಆಯಿತು. ಆಗ ಆನೆ ಮತ್ತು ಒಂಟೆಯ ಬಳಿ ಹೋಗಿ ತಾನು ಮಾಡಿರುವ ತಪ್ಪಿಗೆ ಕ್ಷಮೆಯನ್ನು ಕೇಳಿತು. ಆನೆಯು, ತಮ್ಮಂದಿರ, ನಿಮ್ಮಲ್ಲಿ ಯಾರೂ ಹೆಚ್ಚು ಅಲ್ಲ, ನಿಮ್ಮಲ್ಲಿ ಯಾರೂ ಸಹ ಕಡಿಮೆಯಲ್ಲ, ಪ್ರತಿಯೊಬ್ಬರಲ್ಲಿಯೂ ಅವರವರದೇ ಆದಂತಹ ವಿಶೇಷ ಇರುತ್ತದೆ. ಆದ್ದರಿಂದ ನೀವಿಬ್ಬರೂ ಒಳ್ಳೆಯ ಗೆಳೆಯರಾಗಿದ್ದವರಲ್ಲವೇ, ಮುಂದೆಯೂ ಸಹ ನೀವು ಹಾಗೆಯೇ ಇರಿ, ಗೆಳೆತನದ ಆನಂದವನ್ನು ಹಂಚಿಕೊಂಡು ಚೆನ್ನಾಗಿ ಬಾಳಿರಿ ಎಂದು ಹೇಳಿತು.
ಆಗ ಕುದುರೆ ಮತ್ತು ಒಂಟೆ ಆನೆಗೆ ಧನ್ಯವಾದಗಳನ್ನು ವಂದನೆಗಳನ್ನು ತಿಳಿಸಿದವು. ನಂತರ ಎಂದಿನಂತೆ ಎರಡೂ ಪ್ರಾಣಿಗಳು ಸಹ ಗೆಳೆಯರಾಗಿ ಖುಷಿಯಾಗಿ ಬಾಳುತ್ತಿದ್ದವು. ಮಕ್ಕಳೇ, ನಾವು ಈ ಪಾಠದಲ್ಲಿ ತಿಳಿಯುವುದೇನೆಂದರೆ ಗೆಳೆತನ ಸಹಬಾಳ್ವೆಗೆ ಸೋಪಾನ. ಅಂದರೆ ನಾವೆಲ್ಲರೂ ಸಹ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ, ಎಲ್ಲರೂ ಸಮಾನರು, ಎಲ್ಲರೂ ಸಹ ಒಂದೇ ಎಂಬ ಪ್ರೀತಿಯ ಮನೋಭಾವವನ್ನು ಇಟ್ಟು ಪ್ರೀತಿಯಿಂದ ಬಾಳಬೇಕು ಎಂದು ತಿಳಿದುಕೊಳ್ಳುತ್ತೇವೆ. ಧನ್ಯವಾದಗಳು.